ಸ್ನೇಹಿತರೆ ಇವತ್ತು ಎಲ್ಲಾ ಟಿವಿನಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪುನೀತ್ ಕೆರೆಹಳ್ಳಿ ಎಂಬ ಯುವಕನ ಮೇಲೆ ಗೂಂಡಾ ಕಾಯ್ದೆ ಹಾಕಲಾಗಿದೆ ಇದು ಬ್ರೇಕಿಂಗ್ ನ್ಯೂಸ್ ಬಂತು ಎಲ್ಲರೂ ನೋಡ್ತಾ ಇದ್ದೀರಿ ನಮ್ಮ ಯುವಕರಿಗೆ ಇದೊಂದು ಪಾಠ ಆಗಬೇಕು ಇದೊಂದು ಪಾಠ ಆಗಬೇಕು ನಿಮ್ಮ ಅಕ್ಷರ ಮೀಡಿಯಾ ಪ್ರಾರಂಭ ಆದಾಗಲಿಂದ ಹೇಳ್ತಾ ಇದೀವಿ ಯುವಕರು ಜಾಗೃತ ಆಗಬೇಕು ಜೀವ ಜೀವನ ಬಹಳ ಮುಖ್ಯ ಆಗುತ್ತೆ ನಿಮ್ಮನ್ನ ನಂಬಿಕೊಂಡಿರುವಂತ ತಂದೆ ತಾಯಿಗಳು ಹೆಂಡತಿ ಮಕ್ಕಳು ಅಕ್ಕ ತಂಗಿಯರಿಗೆ ಯಾರು ಇಲ್ಲದಂಗ ಆಗ್ತಾರೆ ಹಾಗಂತ ಹೇಳಿ ದೇಶಭಕ್ತಿಯನ್ನು ಬಿಡಿ ಅಂತ ಹೇಳೋದಿಲ್ಲ ಧರ್ಮದ ಮೇಲೆ ಇರುವಂತ ವ್ಯಾಮೋಹವನ್ನು ಬಿಡಿ ಅಂತ ಹೇಳೋದಿಲ್ಲ ಜಾತಿಯ ಮೇಲೆ ಇರುವಂತ ಪ್ರೀತಿಯನ್ನು ಬಿಡು ಅಂತ ಹೇಳೋಂತ ಇಲ್ಲ ಎಲ್ಲರಿಗೂ ಸಹ ಅದಿದ್ದೇ ಇರುತ್ತೆ ದೇಶ ಧರ್ಮ ಜಾತಿ ಎಲ್ಲ ಇದ್ದೇ ಇರುತ್ತೆ ಅದನ್ನ ಬೇರೆ ಯಾರು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನಿಮ್ಮಗಳ ಹೆಗಲ ಮೇಲೆ ಗುಂಡಿಟ್ಟು ಗನ್ನಿಟ್ಟು ಗುಂಡು ಹೊಡೆಯುವಂತ ಕೆಲಸ ಆಗ್ತಾ ಇದೆ ಅಲ್ಲ ಇದರಿಂದಾಗಿ ಇವತ್ತು ಪುನೀತ್ ಕೆರೆಹಳ್ಳಿ ಎಂಬ ಯುವಕ ಇವತ್ತು ಗೂಂಡಾ ಕಾಯ್ದೆನಲ್ಲಿ ಬಂಧಿ ಆಗ್ತಾರೆ ಅವರನ್ನ ಕೂರಿಸಿಕೊಂಡು ಇದೇ ಚಾನೆಲ್ಗಳವರು ನೀನು ಮಾಡ್ತಾ ಇರೋದು ಕರೆಕ್ಟ್ ಇದೆ ಅಂತ ಹೇಳಿ ಅವರನ್ನ ಉಬ್ಬಿಸಿ ಉಬ್ಬಿಸಿ ಮೇಲೆ ಕೂರಿಸಿದ್ರಲ್ಲ ಇವತ್ತು 10 ಕೇಸ್ಗಳನ್ನ ಮಾಡಿ ವಿವಿಧ ಠಾಣೆಗಳಲ್ಲಿ ಕೇಸ್ ರಿಜಿಸ್ಟರ್ ಆಗಿ ಕೊಲೆ ಆರೋಪಿ ಆಗಿದ್ರಲ್ಲ ಕೊಲೆ ಆರೋಪಿ ಆಗಿದ್ದು ಜೈಲಿ ರಾಜಸ್ಥಾನದಲ್ಲಿ ತಲೆ ಮರೆಸಿಕೊಂಡಿದ್ದು ಬಿಡುಗಡೆ ಆದ ಮೇಲೆ ಇದೇ ಚಕ್ರವರ್ತಿ ಸುಲಿಬೆಲೆಯವರು ಅವರನ್ನ ಕರೆಸಿ ಮನೆಯಲ್ಲಿ ಕೂರಿಸಿ ಊಟ ಹಾಕಿ ಫೋಟೋ ತೆಗೆದು ಟ್ವೀಟ್ ಮಾಡಿ ಅದನ್ನ ಪ್ರಚಾರ ಕೊಟ್ರಲ್ಲ ಪುರೀದ್ ಕೆರೆಹಳ್ಳಿ ಅಂತಹ ಯುವಕರಿಗೆ ನಾನು ಮಾಡ್ತಾ ಇರೋದು ಸರಿ ಚಕ್ರವರ್ತಿ ಸುಲಿಬೆಲೆಯವರೇ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಾನು ಮಾಡ್ತಾ ಇರೋದು ಸರಿ ಅಂತ ಹುಮ್ಮಸ್ಸಿನಿಂದ ಮತ್ತಷ್ಟು ದಾರಿ ತಪ್ಪುವಂತ ಕೆಲಸ ಮಾಡ್ತಾರೆ ಇವತ್ತು ಪುರೀದ್ ಕೆರೆಹಳ್ಳಿ ನಮ್ಮ ಮುಂದೆ ಇರುವಂತ ಒಂದು ಜೀವಂತ ಸಾಕ್ಷಿ ಈ ರೀತಿ ಬಹಳಷ್ಟು ಯುವಕರು ತಮ್ಮ ಜೀವನವನ್ನ ಕಳ್ಕೊಂಡ್ರು ತಮ್ಮ ಜೀವಗಳನ್ನ ಕಳ್ಕೊಂಡ್ರು ನಮ್ಮ ಕಣ್ಣು ಮುಂದೆ ಇರುವಂತದ್ದು ಪರೇಶ್ ಮಿಶ್ತಾ ಆಗಿರ್ಬೋದು ಶಿವು ಇರ್ಬೋದು ಹರ್ಷ ಇರ್ಬೋದು ಪ್ರವೀಣ್ ನಟ್ಟಾರ್ ಇರ್ಬೋದು ತೀರಾ ಮೊನ್ನೆ ಮೊನ್ನೆ ನಮ್ಮ ವೇಣುಗೋಪಾಲ್ ಟಿ ನರಸೀಪುರದ ವೇಣುಗೋಪಾಲ್ ಇರ್ಬೋದು ಇವರೆಲ್ಲರೂ ಸಹ ತನ್ನ ಸ್ವಂತಕ್ಕೆ ಕೊಲೆಯಾದವರಲ್ಲ ಇವರು ಇವರ ಪ್ರಚೋದನೆಗಳನ್ನ ಕೇಳಿ ನಾವು ಇದೇ ರೀತಿ ದೇಶಭಕ್ತರಾಗಬೇಕು ನಾವು ಹಿಂದೂವಾದಿಗಳಾಗಬೇಕು ಅಂತೇಳಿ ತೊಡಗಿಸಿಕೊಂಡು ಬಲಿಯಾದವರೆಲ್ಲ ಹಿಂದುಳಿದ ವರ್ಗದವರು ಬಲಿಯಾದವರೆಲ್ಲ ಅಮಾಯಕ ಯುವಕರು ಅವರ ಜೀವ ಜೀವನಗಳಿಗೆ ಯಾರು ಸಹಕಾರ ಕೊಡ್ತಾರೆ ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವ್ರಿಗೇನಾದರೂ ಬಹಳಷ್ಟು ಕೇಸುಗಳಾಗಿದಾವ ಅವ್ರಿಗೇನಾದರೂ ಮದುವೆ ಆಗಿದೆಯಾ ಹೆಂಡತಿ ಮಕ್ಕಳಿದ್ದಾರ ಏನಾದರೂ ಇದೆಯಾ ಜವಾಬ್ದಾರಿ ಇದೆಯಾ ಏನು ಇಲ್ಲ ಸರ್ ಪ್ರಚೋದನೆಗೆ ಒಳಪಟ್ಟು ಅಮಾಯಕರನ್ನ ಬಿಡಿಸಿ ತಾನು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಓಟ್ ಬ್ಯಾಂಕ್ ಹಾಕ್ತೀನಿ ಓಟ್ ತರ್ತೀನಿ ಅಂತ ಹೇಳ್ಬಿಟ್ಟು ಇಂತಹ ಯುವಕರನ್ನ ಇಟ್ಕೊಂಡು ಇವರು ಹೆಸರು ಮಾಡ್ಕೊಳಕ್ ಹೋಗ್ತಾ ಇದಾರಲ್ಲ ಇವತ್ತು ಪುನೀತ್ ಕೆರೆಹಳ್ಳಿ ಇವತ್ತು ಗೂಂಡಾ ಕಾಯ್ದೆ ಹಾಕಿಸ್ಕೊಂಡಿದ್ದಾರೆ ಅಂತಂದ್ರೆ ಇಂತಹ ಪ್ರಚೋದನೆಗಳಿಂದ ನಂಬಿಕೊಂಡಂತಹ ಕುಟುಂಬದ ಕಥೆ ಏನು 2013 2023 10 ವರ್ಷಗಳಲ್ಲಿ ಪುನೀತ್ ಕೆರೆಹಳ್ಳಿಯ ಮೇಲೆ ಕೇಸು 10 ಕೇಸುಗಳು ಪೊಲೀಸ್ ಠಾಣೆಯವರು ಒಂದು ಶೋಕಾಸ್ ನೋಟಿಸ್ ಕೊಡ್ತಾರೆ ನಿಮ್ಮ ಮೇಲೆ ಯಾಕೆ ರೌಡಿ ಶೀಟರ್ ತೆರಿಬಾರ್ದು ಅಂತೇಳಿ ಎಷ್ಟು ಜನ ಸಹಕಾರ ಕೊಟ್ರು ಅವರಿಗೆ ಇವತ್ತು ಗೂಂಡಾ ಕಾಯ್ದೆಯಲ್ಲಿ ಅರೆಸ್ಟ್ ಆಗಿದಾರಲ್ಲ ಅಲ್ಲಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಒಂದು ವಿಶೇಷ ಸೂಚನೆ ಹೊರಡಿಸಿದ್ದಾರೆ ಪುನೀತ್ ಕೆರೆಹಳ್ಳಿ ಅವರ ಪರವಾಗಿ ವಕೀಲರಾಗಲಿ ಮತ್ತೊಬ್ಬರಾಗಿ ಅವರ ಆತ್ಮೀಯರು ಬಂದು ಅವರ ಪರವಾಗಿ ವಾದ ಮಂಡಿಸಬೇಕು ಅಂತ ಹೇಳಿದಾರಲ್ಲ ಮಾಡಲಿ ಚಕ್ರವರ್ತಿ ಸೂಲಿಬೆಲೆ ಅಂತವರು ಅವರನ್ನ ಪ್ರಚೋದನೆಗೆ ಒಳಪಡುವಂತವರು ಇವತ್ತು ಪೊಲೀಸ್ ಕಮಿಷನರ್ ಮುಂದೆ ಕೂತ್ಕೊಂಡು ಪುನೀತ್ ಕೆರೆಹಳ್ಳಿ ಮಾಡಿದ್ರು ಸರಿ ಅಂತೇಳಿ ವಾದ ಮಂಡಿಸ್ಲಿ ಮಂಡಿಸ್ತಾರಾ ಕಾದು ನೋಡೋಣ ಇಲ್ಲಿ ತನ್ನ ಓಟಿಗೋಸ್ಕರ ಆಗಿ ತಾನು ಒಂದು ಮೋದಿಗೋಸ್ಕರ ಪ್ರಚಾರ ಮಾಡಬೇಕು ತನಗೊಂದಷ್ಟು ಜನ ಯುವಕರು ಬೇಕು ಆ ಯುವಕರನ್ನ ಬಳಸ್ಕೊಂಡು ತಾನು ಫೇಮಸ್ ಆಗಬೇಕು ಅಂತ ಹೋಗೋದಕ್ಕೆ ಇಂತಹ ಅಮಾಯಕ ಯುವಕರನ್ನ ಯಾಕೆ ಬಳಸ್ತೀರಿ ಯಾವುದೇ ರಾಜಕಾರಣಿಯ ಮಕ್ಕಳುಗಳು ಯಾವ್ದಾದ್ರು ಪ್ರತಿಭಟನೆಯಲ್ಲಿ ಭಾಗವಹಿಸಿರೋದಿದೆಯಾ ಕೇಸರಿ ಬಾವುಟ ಕೇಸರಿ ಶಾಲು ಹಾಕೊಂಡಿರೋದಿದೆಯಾ ಕೇಸರಿ ಧ್ವಜ ಹಿಡಿದಿರೋದಿದೆಯಾ ಯಾರು ಇಲ್ಲ ಸ್ವಾಮಿ ಅವರು ಆರಾಮಾಗಿ ಚೆನ್ನಾಗಿದ್ದಾರೆ ಚಕ್ರವರ್ತಿ ಸುಲಿಬೆಲೆಯವರು ಅಷ್ಟೇನೆ ಆರಾಮಾಗಿ ಐಷಾರಾಮಿ ಕಾರಲ್ಲಿ ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಬಲಿ ಆಗ್ತಾ ಇರೋರು ಯಾರು ಇಂತಹ ಅಮಾಯಕರು ಇಂತಹ ಯುವಕರು ಇದೇ ಪುನೀತ್ ಕೆರೆಹಳ್ಳಿ ಫಸ್ಟ್ ತಪ್ಪು ಮಾಡಿದಾಗ ನೀನು ತಪ್ಪು ಮಾಡ್ತಾ ಇದೀಯ ಅಂತ ನಮ್ಗೆ ತಿದ್ದಿ ಹೇಳಿದ್ರೆ
ನಿನ್ನ ಜೀವನ ಮಾಡಿಕೊಂಡು ಆಮೇಲೆ ಉದ್ಯೋಗ ಆಮೇಲೆ ಸಾಮಾಜಿಕ ಕೆಲಸ ಮಾಡು ಅಂತ ಹೇಳಿದ್ರೆ ಅವರು ಒಬ್ಬ ಜೀವನ ಮಾಡ್ಕೊಳ್ತಿದ್ರಲ್ಲ ಇವತ್ತು ಇಂತಹ ಸಣ್ಣ ವಯಸ್ಸಿನಲ್ಲಿ ರೌಡಿ ಶೀಟರ್ ಆದ್ರೆ ಏನಾಗುತ್ತೆ ಪೊಲೀಸರ ಕಣ್ಣು ಅವರ ಮೇಲೆ ಬಿಡುತ್ತೆ ಅವರ ಕುಟುಂಬಕ್ಕೆ ಆಸರೆ ಯಾರು ಇದು ನಮ್ಮ ಕಣ್ಣು ಮುಂದೆ ಇರುವಂತದ್ದು ಇದು ಪ್ರಚಲಿತ ವಿಚಾರಗಳ ಬಗ್ಗೆ ವಿಸ್ತಾರ ಚರ್ಚೆ ಮಾಡಬೇಕಾಗಿರುವಂತದ್ದು ಇದನ್ನ ವಿಸ್ತಾರ ಮಾಡಬೇಕು ಇಂತಹ ವಿಚಾರಗಳನ್ನು ವಿಸ್ತಾರವಾಗಿ ಜನರ ಮುಂದೆ ತಲುಪಿಸಬೇಕು ಆದರೆ ನಮ್ಮ ಮಾಧ್ಯಮಗಳು ಇಂತಹ ಯುವಕರಿಗೆ ಪ್ರಚೋದನೆ ಕೊಟ್ಟು ತಮಗೆ ಟಿಆರ್ಪಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಯುವಕರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರಲ್ಲ ಮಾಧ್ಯಮಗಳು ಮತ್ತು ಪ್ರಚೋದಕರುಗಳು ಇದಕ್ಕೆ ಫಸ್ಟ್ ನಾವು ಏನೇ ಮಾಡಬೇಕಾದರೂ ಅವರು ತಪ್ಪು ಮಾಡ್ತಾ ಇದ್ರೆ ನೀನು ತಪ್ಪು ದಾರಿಯಲ್ಲಿ ಹೋಗ್ತಾ ಇದೀಯ ಅಂತ ಹೇಳಬೇಕು ಆ ಯುವಕರಿಗೆ ಮಾರ್ಗದರ್ಶಕರಾಗಿರಬೇಕೆ ಹೊರತು ಅವರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಬಹುದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಅಷ್ಟೇ ದಲಿತ ಹಿಂದುಳಿದ ಅಮಾಯಕ ಯುವಕರನ್ನ ಯಾರದ್ದು ಪ್ರಚೋದನೆಗೆ ಒಳಪಡಿಸ್ತಾ ಇರುವಂತದನ್ನ ಖಂಡಿಸುತ್ತೆ 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 ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರೋತ್ಸಾಹ ನೀಡಿ ಶೇರ್ ಮಾಡಿ